ಹೌದು ಕಾನಾಪುರ ತಾಲೂಕಿನಲ್ಲಿ ವರುಣನ ಆರ್ಭಟ ಹೆಚ್ಚಾಗಿರುವುದರಿಂದ ರಸ್ತೆಗಳು ತುಂಬಾ ಹದಗೆಟ್ಟಿರುವುದು ಕಂಡುಬರುತ್ತದೆ ಈ ಹಿಂದೆ ನಮ್ಮ ಸತ್ಯಂ ವಾಹಿನಿಯಲ್ಲಿ ಮಳೆ ನೀರು ತುಂಬಿ ಗುಂಡಿ ಬಿದ್ದಿರುವ ರಸ್ತೆಗಳನ್ನು ಪ್ರಸಾರ ಮಾಡಲಾಗಿತ್ತು ಆದರೆ ಅದಕ್ಕೆ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು ಮೊಸರಿನಲ್ಲಿ ಕಲ್ಲು ಹುಡುಕುವ ಕೆಲಸವನ್ನ ಮಾಡಿದ್ದಾರೆ ಅದೇನೆಂದರೆ ಪಾರಿಶ್ವಾಡದಿಂದ ಕಾನಾಪುರಕ್ಕೆ ಹೋಗುವ ರಸ್ತೆಯಲ್ಲಿ ಗುಂಡಿಗಳನ್ನು ಮುಚ್ಚಲು ಕೇವಲ ಮಣ್ಣು ಮಾತ್ರ ಹಾಕಿ ಇನ್ನು ಹೆಚ್ಚು ಅಪಘಾತವಾಗುವ ರೀತಿಯಲ್ಲಿ ಕೆಸರು ಗದ್ದೆಯಂತೆ ರಸ್ತೆ ಮಾಡಿರುತ್ತಾರೆ ಈ ರಸ್ತೆಯಲ್ಲಿ ಬರುವಂತಹ ಗ್ರಾಮಗಳ ಪ್ರಮುಖ ಮುಖಂಡರು ಪ್ರತಿನಿಧಿಗಳು ಅಧಿಕಾರಿ ವರ್ಗದವರಿಗೆ ಗಮನಕ್ಕೆ ತಂದಿದ್ದಾರೆ ಆದರೆ ತಾತ್ಕಾಲಿಕವಾಗಿ ತಗ್ಗು ಗುಂಡಿ ಮಣ್ಣಿನಿಂದ ಮುಚ್ಚಿ ಇನ್ನು ಹೆಚ್ಚಿನ ಅಪಘಾತಗಳು ನಡೆಯುವಂತೆ ಮಾಡಿದ್ದಾರೆಂದು ಸ್ಥಳೀಯರೊಬ್ಬರು ಇಲ್ಲಿನ ನೈಜ ಪರಿಸ್ಥಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಗ್ರಾಮದ ರೈತರು ವಾಹನ ಸವಾರರು ವಯೋವೃದ್ಧರಿಗೆ ವಿಪರೀತ ತೊಂದರೆ ಆಗಿದ್ದು ಜನರು ಆಕ್ರೋಶಕ್ಕೊಳಗಾಗುವಂತಾಗಿದೆ ಇನ್ನು ಬೈಕ್ ಸವಾರರಂತೂ ಹಿಡಿಶಾಪ ಹಾಕುತ್ತಾ ಆದಷ್ಟು ಬೇಗ ರಿಪೇರಿ ಆಗಲಿ ಎಂದು ಶಪಿಸುತ್ತಾ ಪ್ರಯಾಣ ಬೆಳೆಸುತ್ತಿದ್ದಾರೆ ಈ ವರದಿ ನೋಡಿದ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಶಾಸಕರು ಈ ಕಡೆಗೆ ಗಮನ ಹರಿಸಿ ಜನರ ಕಷ್ಟ ದೂರ ಮಾಡಬೇಕೆಂದು ನಮ್ಮ ವಾಹಿನಿಯ ಅಭಿಪ್ರಾಯವಾಗಿದೆ ಏನು ಈ ಖಾನಾಪುರ ತಾಲೂಕದ ಹೃದಯ ಭಾಗವಾದಂತ ಪಾರಿಶ್ವಾಡ್ ಗ್ರಾಮಕ್ಕೆ ಕೂಡು ರಸ್ತೆ ಖಾನಾಪುರದಿಂದ ಇರತಕ್ಕಂತ ಪಾರಿಶ್ವಾಡ್ ಗ್ರಾಮ ಎಂಕೆ ಹುಬ್ಳಿ ಗ್ರಾಮಗಳಿಗೆ ಹೋಗತಕ್ಕಂತ ರಸ್ತೆ ಈ ರಸ್ತೆಯ ಈ ರಸ್ತೆಗೆ ಹತ್ಕೊಂಡು ದೇವಲತ್ತಿ ಕಾಮಸಿನಕೊಪ್ಪ ಹಾಗೆ ದೊಡ್ಡಸೂರ ಈ ಗ್ರಾಮಗಳಿಂದ ಸುಮಾರು ಜನ ಖಾನಾಪುರಕ್ಕೆ ಸಂಪರ್ಕ ಮಾಡತಕ್ಕಂಥದ್ದು ಜೊತೆಗೆ ತಾಲೂಕಿನ ಮುಖ್ಯ ರಸ್ತೆ ಆಗಿರೋದ್ರಿಂದ ಈ ರಸ್ತೆಗಳು ಬಹಳ ತುಂಬಾ ಹದಗೆಟ್ಟಿದ್ದಾವೆ ಹೋದ ವರ್ಷ ಅತಿವೃಷ್ಟಿಯಾಗಿ ರಸ್ತೆಗಳು ಹಾಳಾಗಿದ್ರೂ ಕೂಡ ಸರ್ಕಾರ ಈ ಕಡೆ ಗಮನ ಕೊಡಲಿಲ್ಲ ಜನಪ್ರತಿನಿಧಿಗಳು ಕೂಡ ಲಕ್ಷ್ಯ ಕೊಡಲಿಲ್ಲ ಹೀಗಾಗಿ ರಸ್ತೆಗಳು ಸಂಪೂರ್ಣ ಹಾಳಾಗಿ ಹೋಗಿದ್ದಾವೆ ಈಗ ಕೊರೋನಾ ಇರೋದ್ರಿಂದ ಸ್ವಲ್ಪ ರಸ್ತೆಯ ಜನದಟ್ಟಣೆ ಕಡಿಮೆ ಇದ್ರೂ ಕೂಡ ನಮ್ಮ ಜನಪ್ರತಿನಿಧಿಗಳಾಗಲಿ ಸರ್ಕಾರಿ ಅಧಿಕಾರಿಗಳಾಗಲಿ ತಾಲೂಕು ಆಡಳಿತ ಆಗಲಿ ಈ ರಸ್ತೆ ಕಡೆ ಗಮನ ಹರಿಸಿಲ್ಲ ಎಲ್ಲೋ ಕಾಟಾಚಾರಕ್ಕೆ ದೊಡ್ಡ ದೊಡ್ಡ ಹುಂಡಿಗಳು ಬಿದ್ದಿದ್ರೂ ಕಾಟಾಚಾರಕ್ಕೆ ಗ್ರಾಮದಲ್ಲಿ ದೇವಲತ್ತಿ ಗ್ರಾಮದ ಸುತ್ತಮುತ್ತ ಮಾಡ್ತಕ್ಕಂಥ ಇಟ್ಟಂಗಿ ಹಂಡಿ ಬಿಡಿತಕ್ಕಂಥ ಏನು ಮಣ್ಣಿದೆ ಆ ಮಣ್ಣನ್ನು ರಸ್ತೆಗೆ ಬಿಟ್ಟು ಈಗ ಸಂಪೂರ್ಣವಾಗಿ ಹದಗೆಡಿಸಿದ್ದಾರೆ ಇದು ಯಾವುದೇ ರೀತಿ ಒಂದು ಯೋಗ್ಯ ಕ್ರಮ ಅಲ್ಲ ಇದನ್ನು ತಾಲೂಕು ಆಡಳಿತ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು PWD ಇಲಾಖೆ ಕೂಡ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ನೀವು ಕಾಂಕ್ರೀಟ್ ರಸ್ತೆಯನ್ನಾದರೂ ಮಾಡಿರಿ ಇಲ್ಲ ಕಲ್ಲು ಹಾಕಿ ಗಟ್ಟೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಮಳೆಗಾಲ ಭಾಳ ಇರೋದ್ರಿಂದ ಇನ್ನು ಬೇಸಿಗೆಗಾಲ ಬಂತಂದರೆ ಸಂಪೂರ್ಣವಾಗಿ ನಾವು ಧೂಳಿನಲ್ಲೇ ಅಡ್ಡಾಡಬೇಕಾದಂಥ ಪರಿಸ್ಥಿತಿ ಅನಿವಾರ್ಯ ಆಗ್ತದೆ ಮುಂದೆ ಈ ಹುಂಡಿಗಳೇನಿದಾವೆ ಇವನ್ನು ಸರಿಯಾಗಿ ಮುಚ್ಚಲಿಲ್ಲಪ್ಪ ಅಂತಂದರೆ ಭಾಳ ಅನಾಹುತಗಳು ಸಂಭವಿಸ್ತವೆ ಇನ್ನು ಮುಂದೆ ಕಾರ್ಖಾನೆಗಳು ಚಾಲು ಆಗ್ತವೆ ಅಕ್ಟೋಬರ್ ನವೆಂಬರ್ನಲ್ಲಿ ಆಗ ಕೂಡ ಅನಾಹುತಗಳು ಆಮೇಲೆ ಗರ್ಭಿಣಿ ಸ್ತ್ರೀಗಳು ಈ ರಸ್ತೆಯಿಂದ ಓಡಾಡಬೇಕಾಗ್ತದೆ ಆಮೇಲೆ ಇನ್ನೂ ರೋಗಿಗಳು ಕೂಡ ಈ ರಸ್ತೆಯಿಂದ ಓಡಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಮುಂದಿನ ದಿನಗಳಲ್ಲಿ ಹಾಗಾಗಿ ಈ ರಸ್ತೆಯ ಸುಧಾರಣೆಯನ್ನು ತಾಲೂಕು ಆಡಳಿತ PWD ಜನಪ್ರತಿನಿಧಿಗಳು ಸರಿಯಾಗಿ ಕೈಕೊಲ್ಲಿಲ್ಲ ಅಂತಂದರೆ ಮೊದಲು ಜನಪ್ರತಿನಿಧಿಗಳ ವಿರುದ್ಧ ಮತ್ತು ನಂತರ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಎಲ್ಲ ಗ್ರಾಮಸ್ಥರು ಬಹಳ ಗಂಭೀರವಾಗಿ ಹೋರಾಟವನ್ನು ಮಾಡಬೇಕಾದಂಥ ಎಚ್ಚರಿಕೆ ಅನಿವಾರ್ಯತೆಯನ್ನು ಅವರಿಗೆ ನೀಡಿದೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.